केलहोत्तिनल्ले विधानमंडल अधिवेशन जंटी सदन उद्देश्य भाषण राज्यपाल भाषण गवर्नर स्वागत के सज्जा विधानसौध विधानमंडल अधिवेशन शुरुआत जंटी सदन उद्देश्य राज्यपाल मोदी भाषण हिगे गवर्नर स्वागत इडी विधानसौधवे सज्जा सिद्धू सरकार मोदल अधिवेशन उद्देश्य भाषण बजेट अधिवेशन सरकार मुनोटवे गवर्नर जुलाई 14 वरेगू नडेयुत्ते विधानमंडल अधिवेशन इन्नु जुलाई 7 रंदु बजेट मंडने माडलिदारे सीएम सिद्धरामय्य दाखलिया 14ने बजेट मंडिसलिदारे सीएम सिद्धु जंटी सदनवन्न उद्देशिसि गवर्नर तावरचंद गेहलोट भाषणवन्न माडलिदारे नाळेयिंद कावेरलिदे विधानमंडल अधिवेशन बीजेपी तंदिदंत तिद्दुपडि कायदे वापस्के कांग्रेस सज्जागिद्रे इत कांग्रेस सरकार विरुद्ध ग्यारंटी गुद्दाट के बीजेपी कूड़ा प्लान मार्तिदे हत्तु दिन कलापदल्लि एंटु दिन इतरे कलापगळिगू कूड़ा अवकाश कल्पिसलागुत्ते अक्की गृहलक्ष्मी युवनिधि ग्यारंटी अस्त्रवन्नागिसिकोंडिरुवंत बीजेपी अधिवेशन समर सारोदक्कू कूड़ा मुंदागिरुवंतद्दु इन्नु सरकार विरुद्ध समर के जेडीएस कूड़ा रणतंत्रवन्न रूपिसुत्ता इदे इनेनु केलवे होत्तिनल्लि विधानमंडल अधिवेशन आरंभ आगुत्ते आरंभ आगोदक्के मोदलु जंटी सदनवन्न उद्देशिसि गवर्नर तावरचंद गेहलोट मातनाडलिद्दारे इन्नु ओंदु कडे बीजेपी सरकार तंदंत तिद्दुपडि कायदेगळन्नु वापस् माडोदक्के कांग्रेस सरकार सज्जागुत्तिद्दारे ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿದೆ ಇವುಗಳನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡಿರುವಂತ ಬಿಜೆಪಿ ನಾಯಕರು ಅದರ ವಿರುದ್ಧ ಸಮರ ಸಾರೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ಜೆಡಿಎಸ್ ಕೂಡ ಸುಮ್ಮನಿಲ್ಲ ರಣತಂತ್ರಗಳನ್ನು ರೂಪಿಸುವ ಮೂಲಕ ಅದು ಕೂಡ ಸಮರಕ್ಕೆ ರೆಡಿಯಾಗಿದೆ ವಿಜುವಲ್ ಗಳನ್ನು ಗಮನಿಸುತ್ತಾ ಇದ್ದೀವಿ ವಿಧಾನಸೌಧದಲ್ಲಿ ರಾಜ್ಯಪಾಲರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿ ಇಡಿ ವಿಧಾನಸೌಧದ ಒಂದು ರೀತಿ ಸಜ್ಜಾಗಿರುವಂತದ್ದು ರಾಜ್ಯಪಾಲರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನೇನು ಕೆಲಹೊತ್ತಿನಲ್ಲೇ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಕಾವೇರುವಂತದ್ದು ಯಾಕಂತ ಹೇಳಿದ್ರೆ ಇಬ್ರ ನಡುವೆ ಗಲಾಟೆಗಳು ಶುರುವಾಗುತ್ತೆ ಒಂದು ಕಡೆ ಕಾಂಗ್ರೆಸ್ ಕೂಡ ಬಿಜೆಪಿ ಸರ್ಕಾರ ತಂದಿದ್ದಂತ ತಿದ್ದುಪಡಿ ಕಾಯ್ದೆಗಳನ್ನು ವಾಪಸ್ ಮಾಡೋದಕ್ಕೆ ರೆಡಿ ಆಗಿದೆ ಅದರ ಚಿಂತನೆಯಲ್ಲಿದೆ ಅದರ ಜೊತೆಗೆ ಇತ್ತ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅವುಗಳನ್ನು ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಬಿಜೆಪಿ ನಾಯಕರು ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕು ಯಾವುದೇ ರೀತಿಯ ಕಂಡೀಷನ್ಸ್ ಕೂಡ ಆ ಹಿಂದೆ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹಾಕಿರಲಿಲ್ಲ ಈಗ ಅಂತ ಕಂಡೀಷನ್ಸ್ ಅಪ್ಲೈ ಆಗೋದು ಬೇಡ ಅಂತ ಹೇಳಿ ಅವುಗಳನ್ನು ಅಸ್ತ್ರವನ್ನಾಗಿಟ್ಕೊಂಡು ಹೋರಾಟಕ್ಕೆ ಅಂದ್ರೆ ಸಮರ ಸಾರೋದಕ್ಕೂ ಕೂಡ ರೆಡಿ ಆಗಿರುವಂತದ್ದು ಇನ್ನು ಮತ್ತೊಂದು ಕಡೆ ವಿಶೇಷ ಅಂತ ಹೇಳಿದ್ರೆ ಬಿಜೆಪಿ ಅಂದ್ರೆ ವಿಪಕ್ಷ ನಾಯಕ ಯಾರು ಕೂಡ ಇಲ್ಲ ಹಾಗಿದ್ದು ವಿಪಕ್ಷ ನಾಯಕನ ಸಾರಥ್ಯ ಇಲ್ಲದಿದ್ರೂ ಕೂಡ ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಇನ್ನೆರಡು ದಿನಗಳಲ್ಲಿ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂತದ್ದು ಕೂಡ ಘೋಷಣೆ ಆಗುತ್ತೆ ಅನ್ನುವ ಮಾಹಿತಿ ಇದೆ ನೆನ್ನೆಷ್ಟೇ ದೆಹಲಿಗೆ ಹೋಗ್ ಬಂದ್ರು ಬಿಎಸ್ವೈ ಕೂಡ ಅದರ ಬೆನ್ನಲ್ಲೇ ಈಗ ಅಧಿವೇಶನದಲ್ಲಿ ಏನಾಗುತ್ತೆ ಅನ್ನುವಂತ ಚರ್ಚೆಗಳು ಒಂದು ಕಡೆ ಆದ್ರೆ ರಾಜ್ಯಪಾಲರು ಭಾಷಣವನ್ನ ಕೂಡ ಮಾಡುತ್ತಾರೆ ಜಂಟಿ ಸದನವನ್ನ ಉದ್ದೇಶಿಸಿ ಹಾಗಾಗಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈಗ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ವಾದ್ಯ ಬಳಗವನ್ನ ಕೂಡ ಗಮನಿಸುತ್ತಾ ಇದ್ದೀವಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರಾಜ್ಯಪಾಲರಾದಂತ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸದ್ಯ ವಿಧಾನಸೌಧ ಸಜ್ಜಾಗಿದೆ